ಕಾರ್ಯಕ್ರಮದ ಪ್ರಾಯೋಜಕರು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನೀವೆಲ್ಲ ಬಹುಶಃ ಬೆಲ್ಲ ತಿಂದಿರ್ತೀರ ಅನ್ಸತ್ತೆ. ಈ ಅಚ್ಚು ಬೆಲ್ಲ, ಪೆಂಟೆ ಬೆಲ್ಲ, ಹಲವಾರು ಹೆಸರಿದೆ ಇದಕ್ಕೆ. ಸೊ ಇವತ್ತು ನಾವು ಆ ಬೆಲ್ಲವನ್ನು ತಯಾರಿಸೋ ಘಟಕಕ್ಕೆ ಬಂದಿದ್ದೀವಿ. ಈ ಘಟಕದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವರು ಸಾವಯವವಾಗಿ ಬೆಳೆದ ಕಬ್ಬನ್ನೇ ತಗೋಬಂದು ಸಾವಯವವಾಗಿ ರಾಸಾಯನಿಕ ರಹಿತವಾಗಿ ಬೆಲ್ಲವನ್ನು ತಯಾರಿಸ್ತಾ ಇದ್ದಾರೆ. ಈ ಬೆಲ್ಲ ತಯಾರಿಸೋ ಒಂದು ವಿಧಾನಗಳೇನಿದ್ದಾವೆ, ಇಲ್ಲಿ ಏನೇನೆಲ್ಲ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದೆಲ್ಲವನ್ನು ಇಲ್ಲಿ ಈ ಆಲೆಮನೆಯ ಮಾಲೀಕರಾಗಿರುವಂತಹ ಶ್ರೀ ದೇವೇಗೌಡ ಅವರನ್ನ ಮಾತಾಡಿಸಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸೊ ನಿನ್ನೆ ನಾವು ನಿಮ್ಮ ಸ್ನೇಹಿತರಾಗಿರುವಂಥ ಇವರು ನಿರಂಜನ್ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಾಗಿತ್ತು. ಅವ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮದೊಬ್ಬರು ಸ್ನೇಹಿತರಿದ್ದಾರೆ, ಅವ್ರು ದೇವೇಗೌಡರು ಅಂತ ಅವ್ರ ಹೆಸರು. ನೀವು ಅವ್ರದ್ದು ಇಂಟರ್ವ್ಯೂ ಮಾಡಲೇಬೇಕು. ಅಷ್ಟು ತುಂಬ ಒಳ್ಳೆ ರೀತಿಯಲ್ಲಿ ಅವರು ಸಾವಯವ ಬೆಲ್ಲ ತಯಾರಿಕೆ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಇಲ್ಲಿಗೆ ಬಂದಿದ್ದು. ಸರ್ ಮೊದಲಿಗೆ ಕೇಳಬೇಕು ಅಂತಂದರೆ, ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ನೀವು ಕೃಷಿಯಲ್ಲಿ ಏನೇನು ಮಾಡ್ತಾ ಇದ್ದೀರಾ ಈಗ? ಕೃಷಿಯಲ್ಲಿ ನಾವು ಮೂಲತಃ ನಮ್ಮ ಹಿಂದಿನ ತಲೆಮಾರಿನ ಕೃಷಿ ಕುಟುಂಬ. ಕೃಷಿಯಲ್ಲಿ ಏನೆಲ್ಲ ಬೆಳಿಬೋದು, ರಾಗಿ ಆಗ್ಬೋದು, ಕಬ್ಬು, ಭತ್ತ, ಹಿಪ್ನೇರಳೆ, ಅಡಿಕೆ, ತೆಂಗು, ಬಾಳೆ ಎಲ್ಲವನ್ನು ಸಾವಯವದಲ್ಲೇ ಬೆಳಿತೀವಿ. ಈಗ ಅದಲ್ಲದೇ ನಾವು ಗಾಣ ಇರೋದ್ರಿಂದ ಕಬ್ಬನ್ನು ಅರಿಯೋದು ಮತ್ತು ಜನಕ್ಕೆ ಗುಣಮಟ್ಟದ ಬೆಲ್ಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವಯವ ಕಬ್ಬನ್ನೇ ಅರಿತೀವಿ. ಅದರಲ್ಲಿ ನಾವು ಗ್ರೂಪ್ ಮಾಡಿದ್ದೀವಿ 60 ಜನ ರೈತರು ಸೇರಿ. ಗ್ರೂಪಿಂದ ಅಂಗಡಿನೂ ಮಳಿಗೆ ತೆಗೆದಿದ್ದೀವಿ ಮಂಡ್ಯದಲ್ಲಿ. ಅಕ್ಕಿ ಆಗ್ಬೋದು, ಬೆಲ್ಲ ಆಗ್ಬೋದು, ಎಲ್ಲವನ್ನು ಸಾವಯವ ಆಹಾರವನ್ನು ರೈತರಿಂದ ನೇರ ಗ್ರಾಹಕರಿಗೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಅಂಗಡಿ ಮಾಡಿ ನೇರವಾಗಿ ಮಾರುಕಟ್ಟೆ ಕೊಡ್ತಾ ಇದ್ದೀರಾ ಅಂತ. ಈ ಅಲೆಮನೆ ಮಾಡಬೇಕು ಅಂದರೆ ಮುಂಚಿನೇ ಇತ್ತ ಅಲೆಮನೆ ಅಥವಾ ಯಾವಾಗ ಶುರು ಮಾಡಿದ್ದು, ಹೇಗೆ? ಅಲೆಮನೆ ಅಂದರೆ ನಮ್ಮ ತಾತನ ಕಾಲದಲ್ಲಿ ಕೈಗಾಣ ಆಯಿತು, ಅದನ್ನು ನಮ್ಮ ತಂದೆ ಕಾಲದಲ್ಲಿ ಮುಂದುವರ್ಸ್ಕೊಬಂದಿದ್ರು. ಈಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆದಮೇಲೆ ಈ ಕ್ರಷರ್ ಬಂದಮೇಲೆ ಇದನ್ನು ನಾವು ಮಾಡ್ಕೊಂಡು ಇದ್ರಲ್ಲಿ ಮಾಡಿ ಸ್ಟಾರ್ಟಿಂಗು ನಮಗೂ ಗೊತ್ತಿಲ್ಲದಾಗ ರಾಸಾಯನಿಕ ಕೃಷಿನೇ ಮಾಡ್ತಿದ್ದೋ, ಅದು ಸರಿ ಇಲ್ಲ ಕೆಟ್ಟದ್ದು ಅಂತ ಗೊತ್ತಾದಮೇಲೆ ಬಿಟ್ಟಾಕ್ಬಿಟ್ಟು ಸಾವಯವ ಕೃಷಿಗೆ ಪರಿವರ್ತನೆ ಆದಮೇಲೆ ಈಗ ಸಾವಯವದಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಸರ್ ನೀವು ರಾಸಾಯನಿಕದಿಂದ ಸಾವಯವಕ್ಕೆ ಶಿಫ್ಟ್ ಆಗಿ? 14-15 ವರ್ಷ ಆಗುತ್ತೆ. 14-15 ವರ್ಷ ಆಗೋಯ್ತು. ಆಗೋಯ್ತು. ನಂದು ಮೊದಲಿಗೆ ಅಡಿಕೆ ತೋಟ ಆದೆ, ಅದು ಒಂದು 25 ವರ್ಷ ಆಗದೆ. ಅದೇ ನಮಗೆ ಕೃಷಿ ಕಲಿಸ್ಕೊಟ್ಟದ್ದು ಹಿಂಗೂ ಬೆಳಿಬೋದು ಅಂತ. ಅಂದರೆ ಅದರಲ್ಲಿ ನೀವು ಸಾವಯವದಲ್ಲಿ ಮಾಡಿ ಸಾವಯವದಲ್ಲೂ ಬೆಳೆ ತೆಗಿಬೋದು ಅಂತ ಕಲಿಸ್ಕೊಟ್ಟಿರ್ಬೋದು ಅನ್ನೋದು ಅಡಿಕೆ ತೋಟ ಕಲಿಸ್ಕೊಟ್ಟದ್ದು. ಅದಾದಮೇಲೆ ಮೀಡಿಯಾದಲ್ಲಿ ನಮ್ಮ ಇನ್ನು ಕೆಲವರು ಬುದ್ಧಿಜೀವಿಗಳು ಸಾವಯವ ಕೃಷಿ ಮಾಡೋದು ಉತ್ತಮ ಅಂತ ಹೇಳಿದ್ಮೇಲೆ ಅದನ್ನು ನೋಡ್ಕೊಂಡು ನಾವು ರೂಢಿಸ್ಕೊಬಂದು, ಹಂಗಾಗಿ ಈಗ ನಾವು 4 ಜನಕ್ಕೆ 7 ಮಟ್ಟಕ್ಕೆ ಬಂದದ್ದೆ. ಈಗ ಸರ್ ನೀವು ಬೆಳೆದ್ರಲ್ಲ ಈ ಕಬ್ಬು ಭತ್ತ ಎಲ್ಲ ಬೆಳೀತಾ ಇದ್ದೀರಿ ಅಂತ, ಅವೆಲ್ಲವೂ ಸಾವಯವದಲ್ಲೇ ಬೆಳೀತಾ ಇದ್ದೀರಾ? ಸಾವಯವದಲ್ಲೇ ಬೆಳೆಯೋದು. ಪೂರ್ತಿ ಸಾವಯವಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ? ಶಿಫ್ಟ್ ಆಗಿದ್ದೀವಿ ನಾವು. ಅಂದರೆ ಇಲ್ಲಿ ನಮ್ಮ ರೈತರಿಗೆ ಗೊತ್ತಿಲ್ಲದಿರ ಜ್ಞಾನ ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ಈಗ ವಾತಾವರಣದಲ್ಲಿ NPK ಸಿಗ್ತದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವೇನೇ ಮಾಡಿದ್ರು ಸೂರ್ಯನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಎಲ್ಲ ನಡೆಯೋದು, ಅದರಿಂದನೇ ಎಲ್ಲ ಮರ ಗಿಡ ಸಸ್ಯ ಎಲ್ಲ ಆಹಾರ ಉತ್ಪತ್ತಿ ಮಾಡ್ಕೊಂಡು ಬೆಳೆಯೋದು ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ರೈತರು ಈ ರಾಸಾಯನಿಕ ಗೊಬ್ಬರದಿಂದ ಬಿದ್ದಿದ್ದಾರೆ. ಇದಕ್ಕೆ ಪೂರಕವಾಗಿ ನಾವು ಏನು ಮಾಡಬೇಕು ಅಂದರೆ ಹೆಸರೆಲೆ ಗೊಬ್ಬರ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಅಥವಾ ಗೋಮಯ ಗೊಬ್ಬರ ಆಗ್ಬೋದು, ಇವನ್ನು ಬಳಸ್ಕೊಂಡಾಗ ಸಾವಯವ ಗೊಬ್ಬರಗಳನ್ನೇ ಕೊಟ್ಟಾಗ ಮಣ್ಣಿನ ಸಾವಯವ ಇಂಗಾಲಾಂಶ ಅಥವಾ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಯ್ತದೆ. ಹಾಗಾಗಿ ನಾವು ಬೆಳಿಬೋದು. ಸ್ವಲ್ಪ ಈಲ್ಡ್ ಕಡಿಮೆ ಇರ್ತದೆ, ನಾವು ಅದನ್ನು ಮುಂದುವರ್ಸ್ಕೊ ಹೋದಂಗೆ ಈಲ್ಡ್ ಅದೇ ಜಾಸ್ತಿ ಆಯ್ತು ಆಟೋಮೆಟಿಕ್ ಆಗಿ. ಸೊ ನಾನು ನೆಕ್ಸ್ಟ್ ಅದನ್ನೇ ಕೇಳಬೇಕು ಅಂತಿದ್ದೀನಿ. ನೀವು 15 ವರ್ಷದಿಂದ ಮಾಡ್ತಾ ಇರೋದಕ್ಕೆ ನೀವು ಒಂದೇ ಬಾರಿ ರಾಸಾಯನಿಕದಿಂದ ಸಾವಯವ ಬಂದಾಗ ನಮ್ಗೆ ಇಳುವರಿ ನಿಮ್ಗೆ ಕಡಿಮೆ ಆಯಿತು ಇಳುವರಿ, ಆದರೆ ಈಗ ಸರ್? ಈಗ ಇಳುವರಿ ಈಗಲೂ ಕಡಿಮೆ ಇರ್ತದೆ. ಅಂದರೆ ನಾವು ಏನು ಆರ್ಗ್ಯಾನಿಕ್ ಮಿನ್ಯೂರ್ ಫೀಡ್ ಮಾಡ್ತೀವಿ ಭೂಮಿಗೆ, ಅದ್ರ ಮೇಲೆ ಈಲ್ಡ್ ಜಾಸ್ತಿ ಆಯ್ತದೆ. ಕೆಲವರು ಏನೂ ಇಲ್ಲದೆ ಮಾಡಿಬಿಟ್ಟು ಒಂದು ಕಬ್ಬಿಗಾದರೆ ಒಂದು 20 ಟನ್ 25 ಟನ್ 30 ಟನ್ ಹಿಂಗೆ ಬೆಳೀತಾರೆ. ಹಂಗಾಗಿ ಆ ರೈತರಿಗೆ ರಾಸಾಯನಿಕ ಕೃಷಿ ರೈತನಷ್ಟೇ ಲಾಭಾಂಶ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾವು 3,800-4,000 ಕಬ್ಬು ತಗೋತೀವಿ. ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದೇ ಇರ್ತದೆ. ಹಂಗಾಗಿ ಕ್ವಾಲಿಟಿ ಕಬ್ಬು ಕೊಡೋರಿಗೆ ದುಡ್ಡು ಕೊಡಲೇಬೇಕು, ಆ ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ. ಸರ್ ಈಗ ಅದನ್ನು ಕೇಳಬೇಕು ಅಂತಿದ್ದೆ, ಸಾವಯವ ರೀತಿಯಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದೀರಾ, ಹೌದು, ಸಾವಯವ ಕಬ್ಬಿನ ತಯಾರು ಮಾಡ್ತಾ ಇದ್ದೀರಾ? ಸಾವಯವ ಕಬ್ಬೇ ತಯಾರು ಮಾಡೋದು, ನಾವು ಯಾವುದೇ ಕಾರಣಕ್ಕೂ ರಾಸಾಯನಿಕ ಕಬ್ಬು ಮುಟ್ಟಲ್ಲ. ಅಲ್ಲಿಗೆ ಸಾವಯವ ಅಂದ್ರೇನು, ಎಲ್ಲವೂ
ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು. ಇನ್ನು ರಾಸಾಯನಿಕ ಹಾಕಿ ಬೆಳೆದ್ರೆ ಕಬ್ಬನ್ನ ಅದನ್ನು ಬೆಲ್ಲ ಮಾಡಿದ್ರೆ ಅದೇ ಸಾವಯವ ಆಯ್ತದೆ, ಆಗೋದಿಲ್ಲ. ಅದು ಆ ಥರದಲ್ಲೇ ಮಾಡ್ಕೊಂಡು ಜನ ಎಲ್ಲ ಮೋಸ ಮಾಡ್ತಾವ್ರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಜನಕ್ಕೆ ಸತ್ಯ ಗೊತ್ತಾಗಬೇಕು. ಸುಳ್ಳು ಹೇಳ್ಕೊಂಡು ಮೋಸ ಮಾಡೋರೆ ಜಾಸ್ತಿ ಆದರೆ ಸತ್ಯ ಗೊತ್ತಾಗಲಿ, ಸತ್ಯ ಗೊತ್ತಾದಮೇಲೆ ಜನ ಪರಿವರ್ತನೆ ಆಯ್ತಾರೆ. ಸೊ ನೀವು ಸಾವಯವಾಗಿ ಬೆಳೆದಿರೋ ಕಬ್ಬನ್ನಷ್ಟೇ ತಗೊಳ್ತಾ ಇದ್ದೀರಾ ಅಂತ ಅನ್ಕೊಂಡು, ಅದನ್ನು ಹೆಂಗೆ ಒಂದಿಷ್ಟು ಜನ ರೈತರು ನಿಮ್ಮ ಗ್ರೂಪಲ್ಲೇ ತಗೊಂತಿರೋ? ನಮ್ಮ ಗ್ರೂಪಲ್ಲೇ ತಗೋತೀವಿ. ಅದರಲ್ಲೂ ಏನಾರ ಕೆಲವರು ಹೊಸ್ದಾಗಿ ಮಾಡಿರ್ತಾರೆ, ಅವರು ಗ್ರೂಪಲ್ಲೂ ಇರಕ್ಕಿಲ್ಲ, ಎಲ್ಲೋ ಇರ್ತಾರೆ ಮಾಡಿರ್ತಾರೆ. ಅದು ನಮಗೆ 95% ಪ್ರೂವ್ ಆದರೆ ಅದನ್ನು ತಗೊಂಡು ಅಂಥ ರೈತರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ವಿ, ಅವರು ಸಾವಯವದಲ್ಲಿ ಮುಂದುವರಿಲಿ ಅನ್ನೋ ಉದ್ದೇಶ. 95% ಪ್ರೂವ್ ಆದ್ರೆ ಹೆಂಗೆ ನೀವು ನೋಡೋದು ಹೆಂಗೆ ಅಂತ? ಅದನ್ನು ನಾವು ಕಬ್ಬು ಸಾವಯವದಲ್ಲಿ ಬೆಳೆದಂಥ ಕಬ್ಬಾದರೆ ಗಟ್ಟಿ ಇರ್ತದೆ, ಗಾಣಕ್ಕೆ ಕೊಟ್ಟರೆ ಅಲ್ಲಿ ನರ ನರ ಅಂತ ಸೌಂಡ್ ಬರ್ತದೆ. ಆಮೇಲೆ ಅದೇನಾದ್ರು ರಾಸಾಯನಿಕ ಗೊಬ್ಬರ ಬಿದ್ದಿದ್ರೆ ನೊರೆ ಬರ್ತದೆ ಹಾಲಲ್ಲಿ, ಇನ್ನು ಅಲ್ಲಿ ಹೋದ್ರೆ ಮಡ್ಡಿ ಜಾಸ್ತಿ ಬರ್ತದೆ. ಅವೆಲ್ಲ ಗೊತ್ತಾಯ್ತು ನಮಗೆ, ಇಲ್ಲೇ ಗಾಣನೇ ಲ್ಯಾಬ್ ಮಾಡ್ಕೊಂಡಿವಿ. ಗಾಣನೇ ಲ್ಯಾಬ್, 5-6 ಟೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. 5-6 ಟೆಸ್ಟ್ ಇಲ್ಲೇ ಸಿಕ್ಕೋಯ್ತದೆ. ಆ ಥರದಲ್ಲಿ ಹಂಗೇನಾದ್ರು ಒಂದು ವೇಳೆ ಅಂಥವ್ರು ನಮಗೆ ಮೋಸ ಮಾಡಿ ಅಂಥ ಕಬ್ಬನ್ನು ಕೊಟ್ಟರು ಅಂದರೆ 1-2 ಟನ್ ತಂದಿರ್ತೀವಿ, ಅವನ್ನ ಹೋಗಿ ದಾಚಿ ಕಳಿಸ್ತೀವಿ, ಹೋಗಪ್ಪ ನಿನ್ನ ಕಬ್ಬು ಯಾವ ಫ್ಯಾಕ್ಟ್ರಿ ಕೊಡಿ ಹೋಗು ಅಂತ. ಅದಕ್ಕೆ ಮೊದಲು ಗದ್ದೆಲೆ ನೋಡಿರ್ತೀವಿ, ನೋಡ್ಕೊಂಡೇ ನಾವು ಕೈ ಹಾಕೋದಿಲ್ಲ. ಅಂದರೆ 8 ವರ್ಷ ಎಕ್ಸ್ಪೀರಿಯನ್ಸ್ ಆಗೈತಿ. ಸಾವಯವದ ಬೆಳೆದ ಕಬ್ಬು ಯಾವುದು, ರಾಸಾಯನಿಕ ಬೆಳೆದ ಕಬ್ಬು ಯಾವುದು ಗೊತ್ತಾಗ್ಬಿಡುತ್ತೆ ನಮಗೆ. ಆ ಥರ ಏನಾದ್ರು ಆಗಿತ್ತ ಮೋಸ ಗೀಸ ಮಾಡಿದ್ರೆ? ಆ ಥರ ಯಾರೋ ಒಬ್ಬರು 1-2 ಟನ್ ಕೊಟ್ಟಿದ್ರು ಮೋಸ ಆಯಿತು ಅಂತ ಗೊತ್ತಾಯಿತು, ಏ ನಮ್ಮ ಹೆಸರು ಕೆಡಿಸ್ತೀವಿ ಹೋಗಪ್ಪ ಅಂತ ಆ ಕಬ್ಬನ್ನು ಬಿಟ್ಬಿಟ್ಟು ಅವನು ಬಿಟ್ಬಿಟ್ರೆ ಮಾಡಿದ್ರು ಅಂತಿಲ್ಲ. ಮತ್ತೆ ಈಗ ಕಾಮನ್ ಆಗಿ ರಾಸಾಯನಿಕದಲ್ಲಿ ಬೆಳೆದ್ರೆ 1 ಎಕರೆಗೆ ಎಷ್ಟು ತೆಗಿಬೋದು ಎಷ್ಟೊಂದು ಕಬ್ಬು? ರಾಸಾಯನಿಕದಲ್ಲಿ ಬೆಳೆದ್ರೆ 1-60 ಟನ್ ಬೆಳಿತಾವ್ರೆ, 60-70 ಬೆಳಿಬೋದು. ಕೆಲವರು 80 ಬೆಳಿತೀನಿ, 100 ಬೆಳಿತೀನಿ ಅಂತಾರೆ, ಬೆಳ್ಕೋಬೋದು. ಅದರಿಂದ ಏನಾಯ್ತದೆ ಅಂದರೆ ಈಗ ಮಣ್ಣು ಹಾಳಾಯ್ತು, ಅದೀಗ ಆಲ್ರೆಡಿ ರಾಸಾಯನಿಕ ಖರ್ಚು ಜಾಸ್ತಿ ಇಲ್ಲೆಲ್ಲ ತಿರುಗಾಡ್ಕೊ ನೋಡ್ರಿ, ಎರೆಹುಳು ಎಲ್ಲ ಅದೇ ನಮ್ಮ ಅಲೆಮನೆ ಬಾರಲೇ ಎರೆಹುಳು ಅದೇ. ನನ್ನ ಅನುಭವ, ಭೂಮಿ ಉಳುಮೆ ಮಾಡಿಕ್ಕೆ ಎರೆಹುಳು, ತ್ಯಾಜ್ಯ ಕರಗ್ಸೋಕ್ಕೆ ಗೆದ್ದಲು, ಇನ್ನು ಸೂಕ್ಷ್ಮ ಪೋಷಕಾಂಶ ಒದಗಿಸೋಕ್ಕೆ ಸೂಕ್ಷ್ಮ ಜೀವಿ, ಇವಿದ್ರೆ ನಾವ್ಯಾರು ಏನು ಮಾಡಬೇಕಾಗಿಲ್ಲ ಭೂಮಿಗೆ. ಅದು ಕ್ರಿಯೆ ಸ್ವತಂತ್ರವಾಗಿ ನಡೀತಾ ಇರ್ತದೆ. ಈ ರಾಸಾಯನಿಕ ಕೃಷಿ ಬಂದಮೇಲೆ ನಾವು ಭೂಮಿಗೆ ಹಾಕಬಾರ್ದ ಎಲ್ಲ ಗೊಬ್ಬರಗಳನ್ನು ಹಾಕಿ ಈ ಸೂಕ್ಷ್ಮಜೀವಿ, ಎರೆಹುಳು, ಗೆದ್ದಲು ಇವೆಲ್ಲ ಮಾಯ ಆಗವೆ. ಇರ್ಬೋದು ಇಲ್ಲ ಸತ್ತೇ ಹೋಗಿರ್ಬೋದು, ಇಲ್ಲ ಅದಕ್ಕೆ ಪ್ರತಿಕೂಲ ವಾತಾವರಣ ಸೃಷ್ಟಿಯಾದಾಗ ಬೇರೆ ಕಡೆ ಹೋಗಿರ್ಬೋದು. ಇವು ಭೂಮಿಲಿದ್ದಾಗ ನಮಗೆ ಮಣ್ಣು ಚೆನ್ನಾಗಿರ್ತದೆ, ಯಾವಾಗಲೂ ಸ್ಪಂದಿತರ. ಸರ್, ಈಗ ಸಾವಯವದಲ್ಲಿ ಮಾಡಿದ್ರೆ ಎಷ್ಟು ತೆಗಿತೀರಾ 1 ಎಕರೆಗೆ ನೀವು? ನಾವು 50-40, ನಾವೇನು ಗೊಬ್ಬರ ಫೀಡ್ ಮಾಡಿರ್ತೀವಿ ಅದ್ರ ಮೇಲೆ ಒಂದು ಸಲ ಮಾತ್ರ ನಂದು 1-60 ಟನ್ ಬಂದದೆ 1 ಎಕರೆಗೆ. ತೆಗಿಬೋದು, ಏನಿಲ್ಲ. ಈಗ ಸಾವಯವದಲ್ಲಿ ಗೊಬ್ಬರ ಅಂತಂದ್ರೆ ಅಂದ್ರೆ ಯಾವ ತರ ಗೊಬ್ಬರ ಸರ್? ಹಸರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಗೋ ಆಧಾರಿತ ಜೀವಾಮೃತ, ಆಮೇಲೆ ಕುಟುಂಬಾಮೃತ ಜಲ ಅಂತ ಇನ್ ಬೇರೆ ಬೇರೆ ಎಲ್ಲ ಬಂದವೆ, ಅವನ್ ಬಳಸ್ಕೋಬೇಕು. ಎಲ್ಲ ಗೋಮಯ ಗೊಬ್ಬರ ಅವು ಇಲ್ಲ, ಪ್ಯಾಕೆಟ್ ಅಲ್ಲಿ ಬರೋ ಗೊಬ್ಬರಕ್ಕೆ ಹೋದ್ರೆ ನಮ್ಮ ಗೋವು ಮಾಯ ಆಯ್ತದೆ. ಗೋವು ನಮಗಾಗಿ ಬೇಕೇ ಹೊರತು ನಾವು ಗೋವುಗಾಗಿ ಬೇಕಾಗಿಲ್ಲ. ಈಗ ನಮ್ಮ ಸನಾತನ ಕೃಷಿ ಪದ್ಧತಿಲಿ ನೀವು ಹುಡುಕ್ದಾಗ ವೇದ ಪುರಾಣ ಉಪನಿಷತ್ತು ಎಲ್ಲರೂ ಹುಡುಕ್ರಿ, ಗೋ ಆಧಾರಿತ ಕೃಷಿದು ಉಲ್ಲೇಖ ಇರೋದೆ ವಿನಃ ಈ ರಾಸಾಯನಿಕ ಕೃಷಿದು ಉಲ್ಲೇಖ ಇಲ್ಲ. ಈ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಬಂತು ರಾಸಾಯನಿಕ ಗೊಬ್ಬರ, ಅದು ಏನು ರಾ ಮೆಟೀರಿಯಲು ರಾಕ್ ಫಾಸ್ಫೇಟು, ಫಾಸ್ಫರಿಕ್ ಆ್ಯಸಿಡ್ ಅಂತ ಬೇರೆ ದೇಶದಿಂದ ತಂದು ಅದನ್ನು ಇಲ್ಲಿ ಕೆಮಿಕಲ್ ಪ್ರೋಸೆಸ್ ಮಾಡಿ ರಾಸಾಯನಿಕ ಗೊಬ್ಬರ NPK ಏನು ಕೊಡ್ತಾರೆ. ಆ ರಾ ಮೆಟೀರಿಯಲು ಈಗ ಆಲ್ರೆಡಿ ಜಗತ್ತಿನಾದ್ಯಂತ ಕೊಡೋಕ್ಕೆ ಸಪ್ಲೈ ಕೊಡೋಕ್ಕೆ ಸಲುವಾಗಿ ಅದನ್ನು ತೋಡಿ ಬರ್ದಾಯ್ತು. ಅದೇ ರೇಟ್ ಜಾಸ್ತಿ ಆಯ್ತದೆ. 50 ಕೆಜಿದು ಒಂದು ಮೂಟೆ DAP ಇನ್ನೊಂದು ತಗೋತಾರೆ, ಅವೆಲ್ಲ 1800-2000 ಹೋಗೋದೆ. ರೈತ ಕಬ್ಬನ್ನ ಕಮರ್ಷಿಯಲ್ ಕ್ರಾಪ್ ಮಾಡ್ಕೊಂಡು ಬೆಳೆದು 1 ಟನ್ ಕಬ್ಬು 1800-2000 ಕೊಡ್ತಾನೆ. ಒಂದು 50 ಕೆಜಿ ರಾಸಾಯನಿಕ ಗೊಬ್ಬರಕ್ಕೆ ಸಮ ಇಲ್ಲ 1 ಟನ್ ಕಬ್ಬು. ಹಾಗಾಗಿ ಈ ಥರ ಕೃಷಿಯಿಂದ ಏನು ಪ್ರಯೋಜನ ಇಲ್ಲ. ಈಗ ಕ್ರಾಂತಿ ಬಂದ ಜಾತಿಗೆ ಆಹಾರ ಇಲ್ಲ, ಆಹಾರ ಒದಗಿಸ್ಬೇಕು ಅನ್ನೋ ಸಲುವಾಗಿ ಕ್ರಾಂತಿ ತಂದರು. ಕ್ರಾಂತಿ ಬಂದ ಮೇಲೆ ಆರೋಗ್ಯ ಭ್ರಾಂತಿ ಸೃಷ್ಟಿಯಾಗೋದು ಈಗ ಆಲ್ರೆಡಿ ಮನುಕುಲಕ್ಕೆ. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505.
ಅಡಿಕೆ ಬೆಳೆಗಾರರಿಗೊಂದು ಅಪೂರ್ವ ಅವಕಾಶ. ಸುಕೋ ಬ್ಯಾಂಕ್ನಿಂದ ಅಡಿಕೆ ಸಂಸ್ಕರಣಾ ಘಟಕ ಸಾಲ ಯೋಜನೆ, ಅಡಿಕೆ ಸುಲಿಯುವ ಯಂತ್ರ, ಗ್ರೇಡಿಂಗ್, ಡ್ರೈಯರ್, ಡಿಜಿಸೆಟ್ ಇತ್ಯಾದಿಗಳು. ಪಿಎಂಇಜಿಪಿ ಯೋಜನೆಯಡಿ 25 ಲಕ್ಷ ಸಾಲ, 35% ಸಬ್ಸಿಡಿ, ಸುಲಭ ಬಡ್ಡಿದರ, 5 ವರ್ಷ ಸಾಲ ಮರುಪಾವತಿ ಅವಧಿ. ಸುಕೋ ಬ್ಯಾಂಕ್. ಗ್ರೀನ್ ಪ್ರೋ, ಗ್ರೀನ್ ಪ್ರೋ ಶೇಡ್ ನೆಟ್, ಟೇಪ್ ಮತ್ತು ಮೋನೋ ವಿಧಗಳಲ್ಲಿ ನರ್ಸರಿ ಮತ್ತು ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್, ವಿದೇಶಿ ಯಂತ್ರದಿಂದ ಉತ್ಪಾದನೆ, ಸದೃಢ ಹಾಗೂ ಸಮರ್ಪಕ ನೆರಳು. ಗ್ರೀನ್ ಪ್ರೋ 40 mesh ಇನ್ಸೆಕ್ಟ್ ನೆಟ್, ಸದೃಢ, ದೀರ್ಘ ಬಾಳಿಕೆ, 5.2 meter ವರೆಗೆ ಅಗಲ. ಗ್ರೀನ್ ಪ್ರೋ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಫ್ಯಾಕ್ಟ್ರಿಗೆ ಕಾಮನ್ ಆಗಿ ರಾಸಾಯನಿಕ ಇದು ಮಾಡಿದ ಕಬ್ಬಿಗೆ ಹೆಂಗೆ ಕೊಡ್ತಾರೆ ಟನ್ನಿಗೆ, ಎಷ್ಟು ರೂಪಾಯಿ? ಅದು 1800 ಏನೋ ಕೊಡ್ತಾ ಇರ್ಬೋದು. ಈಗ 2700 ಪಡಿಯೋದೇ ಅಲ್ಲ, 700 ಹೋಯ್ತದೆ, 1800 2000 ಉಳಿತದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಕಬ್ಬು ಅಂದರೆ 24 ಗಂಟೆಯಲ್ಲಿ ಕಡ್ದ 24 ಗಂಟೆಯಲ್ಲಿ ಬೆಲ್ಲ ಮಾಡ್ಕೊಂಡ್ರೆ ಗ್ಲೂಕೋಸು ಗ್ಲೂಕೋಸ್ ಆಗಿರ್ತದೆ. ಇನ್ನು 48 ಗಂಟೆ ಕಳೀತು ಅಂದರೆ ಹುಳಿ ಬತ್ತಾ ಇರ್ತದೆ, ಆ ಗ್ಲೂಕೋಸು ಸುಕ್ರೋಸ್ ಆಗಿ ಪರಿವರ್ತನೆ ಆಯ್ತಾ ಇರ್ತದೆ. ಸಕ್ಕರೆ ಫ್ಯಾಕ್ಟ್ರಿಗೆ ಏನು ಮಾಡ್ತಾರೆ, 10 ದಿವಸ 8 ದಿವಸ ಇಲ್ಲ 4 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು, ಅದನ್ನು ಇಲ್ಲೇ ಕಡ್ದಲ್ಲೇ ಬಿದ್ದಿರ್ತದೆ, ಆಮೇಲೆ ಸಪ್ಲೈ ಮಾಡ್ತಾರೆ. ಅದನ್ನು ಆಮೇಲೆ ಅರ್ದು ಪ್ರೊಸೆಸ್ ಮಾಡ್ತಾರೆ, ಎಲ್ಲ ಹುಳಿ ಬಂದು ಸುಕ್ರೋಸ್ ಆಗಿ ಪರಿವರ್ತನೆ ಆಗಿರ್ತದೆ. ಹ್ಯೂಮನ್ ಬಾಡಿಗೆ ಬೇಕಾಗಿರೋದು ಫಾರ್ ಎಕ್ಸಾಂಪಲ್ಲು ಗ್ಲೂಕೋಸು. ನೀವು ಯಾರೇ ಒಂದು ಪೇಷಂಟ್ ಕರ್ಕೋಗ್ರಿ, ಸುಸ್ತಾಗ್ಬಿಟ್ಟಾರೆ, ಗ್ಲೂಕೋಸ್ ಕೊಡಪ್ಪ ಅಂತಾರೆ, ಇಲ್ಲ ಒಂದು ಎಳ್ನೀರು ಕೊಡಪ್ಪ ಅಂತಾರೆ. ಅದೇ ನಮ್ಗೆ ಅವೈಲೇಬಲ್ ಸುಗರ್ ಫಾರ್ಮ್. ಹಾಂ, ಗ್ಲೂಕೋಸನ್ನು ಸುಟ್ಟು ನಮಗೆ ಶಕ್ತಿ ಕೊಡೋದು. ಅಲ್ಲೇನಾಗಿರ್ತದೆ, ಹುಳಿ ಬಂದು ಎಲ್ಲ ಸುಕ್ರೋಸ್ ಆಗಿ ಪರಿವರ್ತನೆ ಆಗಿರ್ತದೆ. ಅಲ್ಲೇನಾಯ್ತದೆ, ಇವರು ತದ್ವಿರುದ್ಧವಾಗಿ ಅಲ್ಲಿ ಬ್ಲೀಚ್ ಮಾಡ್ತಾರೆ, ಏನು ಸಲ್ಪರ್ ಆ್ಯಡ್ ಮಾಡಿ. ಸಲ್ಪರು ಎಷ್ಟು ಬೇಕು ಹ್ಯೂಮನ್ ಬಾಡಿಗೆ, 1-2% ಆದರೂ ಸಾಕು. ಯಥೇಚ್ಛವಾಗಿ ಸಕ್ಕರೆ ಬಳಸೋದ್ರಿಂದ ಹೆಚ್ಚಾಗಿ ಸೇರ್ಕೊಂಡೆ ಎಲ್ಕ ರೋಗ ರುಜಿನ ಜಾಸ್ತಿ ಆಗಿರೋದು. ನೀವು ಸರ್ ಈ ಕಬ್ಬಿಗೆ ನೀವು ಎಷ್ಟು ಕೊಡ್ತಾ ಇದ್ದೀರಾ ಇಲ್ಲಿ? ಈಗ ನಾವು ಸಂಘದಿಂದ ತೀರ್ಮಾನ ಮಾಡೋರೆ 3800 ಕಡ್ದು ಲೋಡು, ನಾನೇ ಏರ್ಕೊಬರ್ಬೇಕು. ದೂರದಕ್ಕೆ ಹೋದ್ರೆ 1 ಟನ್ಗೆ 400-500 ಬಾಡಿಗೆ ಎಲ್ಲ ಬೀಳ್ತದೆ. ಒಟ್ಟಾರೆ 4 ವರ್ಷ ಬೀಳ್ತದೆ ನಮ್ಗೆ ಆಲಮೆಂತಕ್ಕೆ ಬರೋದಕ್ಕೆ. ಅದನ್ನು ತಂದು ನಾವು ಬೆಲ್ಲ ಮಾಡಿ ಬೇರೆ ಬೇರೆ ಕಡೆಲ್ಲ ಕಳಿಸ್ತೀವಿ. ಓಕೆ, ನಾವು ಇಲ್ಲ ಈಗ ಫ್ಯಾಕ್ಟ್ರಿ ಅವ್ರು ಕೊಡ್ತಾರೆ, ಕೊಡೋದಕ್ಕಿಂತ 1,000 ರೂಪಾಯಿಗಿಂತ 1,000 ರೂಪಾಯಿಗಿಂತ ಜಾಸ್ತಿನೇ ನೀವು ಕೊಡ್ತಾ ಇದ್ದೀವಿ. ಜಾಸ್ತಿನೇ ಕೊಡ್ತಾ ಇದ್ದೀವಿ. ಓಕೆ, ಸೊ ಸಾವಿರದಲ್ಲಿ ಬೆಳೆದ್ರೆ ಅದೊಂದು ನೀವು ಲಾಭ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಂತ. ನಾನು ನೀವು 15 ವರ್ಷದಿಂದ ಮಾಡ್ತಾ ಇರೋದಕ್ಕೆ ಕೇಳ್ತಾ ಇದ್ದೀನಿ ಸರ್. 15 ವರ್ಷದ ಹಿಂದೆ ನೀವು ಸಾವಯವ ಮಾಡಿದ್ರೆ ನೀವು ಒಬ್ಬರೇ ಇರ್ಬೇಕು ಈ ಸುತ್ತಮುತ್ತಲ್ಲಿ, ನೀವು ಒಬ್ಬರೇ ಮಾಡ್ತಾ ಇರಲ್ಲ. ನಮ್ದು 15 ವರ್ಷದಿಂದ ಹೋರಾಟವೇ ಈಗಲೂ ಅದೇ ನಾವು. ಅಲ್ಲ, ನಾನು ಕೇಳ್ತಾ ಇಲ್ಲ, ಆವಾಗ ನೀವು ಒಬ್ಬರು ಇದ್ರಿ, ಈಗ ನಿಮ್ಮ ಜೊತೆ ಎಷ್ಟು ಮಂದಿ ಸೇರ್ಕೊಂಡಿದ್ದಾರೆ? ಈಗ ಒಟ್ಟಾರೆ ಜಿಲ್ಲಾದ್ಯಂತ ನಾವು 60 ಜನ ಸೇರಿ ಸಂಘ ಕಟ್ಟೀವಿ. ಸಂಘ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಅದು ನಡ್ಕೋಯ್ತಾ ಇದೆ ಅದು ಸಂಘದ ಮುಖಾಂತರ. ಅದಲ್ಲದೆ 400 ಈಗ ಒಂದು 15-20 ಜನ ಬದಲಾವಣೆ ಆಗವ್ರೆ. ಓಕೆ, ನಿಮ್ಮನ್ನು ನೋಡಿ, ನಮ್ಮನ್ನು ನೋಡಿ ಪರಿವರ್ತನೆ ಆಗಿ ಸರ್, ಅದಕ್ಕೆ ಕೇಳಿದ್ದು. ನಮ್ಮನ್ನು ನೋಡಿ ಪರಿವರ್ತನೆ ಆಗವ್ರೆ, ದೇಶೀಯ ಹಸು ಸಾಕ್ತಾವ್ರೆ, ಆಮೇಲೆ ಎಲ್ಲ ಬೆಳೆಗಳನ್ನ ಬೆಳೆಯಕ್ಕೆ ಪ್ರಯತ್ನ ಪಡ್ತಾವ್ರೆ. ಅದು ಬದಲಾವಣೆ, ಕಬ್ಬಂದೇ ಎಲ್ಲ ಬೇರೆ ಬೆಳೆನೂ ಬೆಳೆಯಕ್ಕೆ ಪ್ರಯತ್ನ ಪಡ್ತಾವ್ರೆ, ಅದು ಬದಲಾವಣೆ ಅನ್ನೋದಕ್ಕೆ ಒಂದು ಉದಾಹರಣೆ. ಉದಾಹರಣೆ ಸರ್, ಈಗಾಯಿತು, ನೀವು ಅಲ್ಲಿಂದ ಕಬ್ಬು ತಂದ್ರಿ, ಈಗ ಅಂದರೆ ಏನಾದರೂ ಟ್ರಾನ್ಸ್ಪೋರ್ಟ್ ನಿಮ್ಮದೇ, ಅವ್ರು ಕಡ್ದು ಕೊಟ್ಟರು ಆಯ್ತು ಅಷ್ಟೇ, ತಂದ್ರಿ, ತಂದು ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೇಕು? ಫಸ್ಟ್ ಪ್ರೊಸೆಸ್ಸು ತಂದು ಫಸ್ಟು ಅರಿತೀವಿ ಕಬ್ಬನ್ನು, ಅರ್ಧ ಆದಮೇಲೆ ಜ್ಯೂಸ್ ಬರ್ತದೆ. ಈಗ ಅರಿಯೋಕ್ಕೆ ಇದೆ ನಿಮ್ಮದು ಇದರದ್ದೇ ಕ್ರಷರು, ಕ್ರಷರು ಗಾಣದಲ್ಲಿ ಅರಿತೀವಿ, ಕರೆಂಟ್ ಗಾಣ.
ಅರ್ಧ ಆದಮೇಲೆ ಜ್ಯೂಸ್ ಬರ್ತದೆ. ಒಂದು ಟನ್ ಕಬ್ಬು ಅರದ್ರೆ 600 liter ಜ್ಯೂಸ್ ಬರ್ತದೆ. ಅದನ್ನು ಬೇಯಿಸಿ ಬೆಲ್ಲ ಮಾಡಿದ್ರೆ 100, 105, 110 kg ಬೆಲ್ಲ ಬರ್ತದೆ. ತೊಂದರೆ ಇಲ್ಲ, ಸಿಗ ಅರಿಯೋದು ಈ ಕಡೆ ಹೊರಗಡೆ ಯೂನಿಟ್ ಐತೆ. ಅಲ್ಲಿಂದ ಸೀದಾ ಕಬ್ಬನಾಲು ಹೋಗಿ ಇದಕ್ಕೆ ಬೀಳುತ್ತೆ, ನಿಮ್ಮ ಕೊಪ್ಪರಕ್ಕೆ ಹೋಗ್ತದೆ. ಅಲ್ಲಿಂದ ಬೇಯಿಸ್ತೀವಿ. ಈ ಆ ಬೇಯಿಸೋದು ಎಷ್ಟೊತ್ತು ಬೇಯಿಸಬೇಕು? ಕಾಮನ್ ಆಗಿ 2 ಗಂಟೆ ಬೇಯಿಸಿದ್ರೆ ಒಂದು ಅಡುಗೆ ಬರ್ತದೆ. ಅಲ್ಲಿ ಮೇನ್ ಪ್ರೋಸೆಸ್ಸು ಬೇಯಿಸೋದೇ ಮೇನ್ ಪ್ರೋಸೆಸ್ಸು. ಅಲ್ಲಿ ಪ್ರೋಸೆಸ್ ಮಾಡ್ಬೇಕಾದ್ರೆ ಕೆಲವರು ಈಗ ಬಿಳಿ ಬೆಲ್ಲ ತಯಾರು ಮಾಡೋರಲ್ಲ, ಇದು ಕೇಳಬೇಕು ಅಂತಿದ್ದೆ. ಇಲ್ಲಿ ತನಕ ಎಲ್ಲ ಸೇಮು, ಯಾವುದೇ ನೀವು ಅಂದರೆ ಅಲೆ ಮನೆಗೆ ಹೋದ್ರೂ ಅರೆದು ತಂದು ಹಾಕೋದು ಸೇಮು. ಇಲ್ಲಿ ನೀವು ಸಾವಯವದಲ್ಲಿ ಮಾಡ್ತಿರೋ ಅಥವಾ ಇದನ್ನು ರಾಸಾಯನಿಕ ಪ್ರೋಸೆಸ್ಸಲ್ಲಿ ಮಾಡ್ತಿರೋ ಅನ್ನೋದು ಈ ಬೇಯಿಸೋ ಇದರ ಟೆಕ್ನಿಕ್ ಅಲ್ವಾ ಇಲ್ಲಿ ಗೊತ್ತಾಗೋದು? ಅಂದರೆ ಏನೇನು ಮಾಡ್ತಾರೆ ಇಲ್ಲಿ? ಅಲ್ಲಿ ಬೇರೆಲ್ಲ ಮೊದಲನೇದಾಗಿ ಮಲಾಸ್ ಕ್ಲೀನ್ ಮಾಡಿಕೆ ಸೋಡಿಯಂ ಬೈಕಾರ್ಬನೇಟ್ ಅಂತ, ಅದು ಇಲ್ಲ ಕೆಲವರು ಫುಡ್ ಪ್ರಾಡಕ್ಟ್ ಸೋಡಾ ಅಂತಾರೆ, ಅದಾಕ್ತಾರೆ. ಸೋಡಾ ಅದು ಬಿಟ್ರಿ ಸೋಡಿಯಂ ಹೈಡ್ರೋಸಲ್ಫೇಟು, ಡೆಕೋಲೇಟು, ಸಪೋಲೇಟು, ಆಮೇಲೆ ಸಲ್ಫರು, ಆಮೇಲೆ ಇನ್ನೊಂದು ಲಿಕ್ವಿಡ್ ಅಂತ ಬರ್ತದೆ ಆಸಿಡ್, ಅದು ಅದಾಕ್ತಾರೆ. ಅವೆಲ್ಲ ಯಾಕೆ ಹಾಕ್ತಾರೆ ಅಂದರೆ ಕಲರ್ ಮಾಡಿಕ್ ಸಲುವಾಗಿ. ಈ ಮಲಾಯಿಸ್ ಅಂತಂದ್ರೆ ಮೇಲ್ಗಡೆ ಬರ್ತದೆ, ಇದಾಗಿ ಬರ್ತಾ ಇರತ್ತಲ್ಲ ಒಂಥರ ಕಪ್ಪು ಕಲರ್. ಅದು ಮಲಾಯಿಸ್ ಅಂದರೆ ಮಡ್ಡಿ ಅಂತ. ಆ ಮಡ್ಡಿ ತೆಗಿಬೇಕಾದ್ರೆ ಆ ಹಾಲು ಬಿಸಿ ಆದೇಟ್ಗೆ ಆ ಮಡ್ಡಿಗೆ ಮತ್ತು ಹಾಲಿಗೆ ಅಲೆ ಶತ್ರುತ್ವ ಉಂಟಾಯ್ತದೆ. ಮಡ್ಡಿ ಹೊರಗೆ ಬತ್ತಾ ಇರ್ತದೆ, ನಾನು ಕಳ್ಸಪ್ಪ ಆಚೆಗೆ ಕಳ್ಸಪ್ಪ ಆಚೆಗೆ ಅಂತ. ಅದನ್ನು ಬಂದನ್ನು ತೆಗೆದಾಕ್ರೆ ಸಾಕು. ಆ ಪ್ರೋಸೆಸ್ಗೆ ಸಲುವಾಗಿ ಅಷ್ಟೊಂದು ಸೋಡಾ ಮತ್ತು ಬೆಂಡೆ ರಸವೆಲ್ಲ ಬಳಸ್ತಾರೆ. ಅಲ್ಲ ಈಗ ಅದನ್ನು ನೀವು ಹಂಗೆ ತೆಗಿತೀವಿ? ಹಂಗೆ ತೆಗಿತೀವಿ, ಹಂಗೆ ತೆಗಿತೀವಿ. ಅವು ಅದನ್ನು ಹಾಕಿದ್ರೆ ಬೇಗ ಬರುತ್ತೆ ಅಂತ? ಬೇಗ ಬರ್ತದೆ, ಚೆನ್ನಾಗಿ ಕ್ಲೀನ್ ಆಯ್ತದೆ ಅಂತ. ಪೂರಾ ಇದ್ದಿದ್ದಷ್ಟು ಮಡ್ಡಿ ಕಿತ್ಕೊಂಡ್ಬರ್ತದೆ ಅಂತ ಅದಾಯ್ತಾ? ಅದಲ್ದೇ ಈ ಬಣ್ಣ ಮಾಡಿಕ್ ಸಲುವಾಗಿ ಈಗ ಬೇರೆ ಕೆಮಿಕಲ್ ಎಲ್ಲ ಬಳಸೋದು, ಬೇರೆ ಬೇರೆ ಹೆಸರು ನೀಮೊಲೆಟು ಅದೇನೇನೋ ಕಟ್ಕೊಬಿಟ್ಟಾರೆ ಅದನ್ನು. ಅದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ಮೂಸಿದ್ರೆ ಎಷ್ಟೊಂದು ಗಬ್ಬು ವಾಸನೆ ಬರ್ತದೆ ಅಂದರೆ, ನನ್ನ ಅನುಭವದ ಪ್ರಕಾರ ಬಣ್ಣ ರುಚಿ ವಾಸನೆ ಇವು ಚೆನ್ನಾಗಿದ್ರೆ, ಸುಗಂಧ ಪರಿಮಳ ಇದ್ದರೆ ಅದು ಚೆನ್ನಾಗದೆ ಅಂತ. ಅದು ಮೂಸಿದ್ರೆ ದುರ್ವಾಸನೆ ಬರ್ತದೆ, ಅಂಥ ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ. ಇವೆಲ್ಲ ಎಲ್ಲಿಂದ ಬರ್ತವೆ ಅಂದರೆ ಗುಜರಾತ್ನ ವಡೋದರದಿಂದ ಬರ್ತದೆ. ಅದನ್ನು ಯಾರು ತಂದರು ಅಂತಲೂ ಗೊತ್ತಿಲ್ಲ. ಅದನ್ನು ಹಾಕಿ ಈಗ ಮಂಡ್ಯ ಎಲ್ಲ ಆ ಪ್ರೋಸೆಸ್ ಮಾಡಿ ಮಂಡ್ಯದ ಮಾರ್ಕೆಟ್ ಎಲ್ಲ ಫುಲ್ ಬರ್ಬಾತಾಗಿರೋದು. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. For the first time you kissed. For the first time you stood up. The first time you accepted yourself. For your every first in life, Camco Chocolates. ಕಲ್ಪತರು ನರ್ಸರಿ, ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಬೂಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು. ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಅದಿತಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸ್, ಏಷ್ಯಾ ಆಫ್ರಿಕಾಗಳ 23 ದೇಶಗಳಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್. ಅಪೆಡಾ ಎನ್ಪಿಒಪಿ ಮತ್ತು ಕೆನಡಾದ ಸಿಎಫ್ಐಎ ಸಾವಯವ ಪ್ರಮಾಣಪತ್ರ. ನಿಮ್ಮ ಜಮೀನು, ಬಿತ್ತನೆ ಬೀಜ, ಗೊಬ್ಬರ, ಕೃಷಿ ಉತ್ಪನ್ನ, ಆಹಾರ ಸಂಸ್ಕರಣೆಗೆ
ಸಾವಯವ ಪ್ರಮಾಣೀಕರಣ, ನ್ಯಾಯೋಚಿತ ಶುಲ್ಕ, ಪಾರದರ್ಶಕ ವ್ಯವಸ್ಥೆ, ವಿಶ್ವಾಸಪೂರ್ಣ ಸೇವೆ. ಅದಿತಿ, ಸಾವಯವ ಜೀವನ ಕ್ರಮದ ಮುಂಚೂಣಿಯಲ್ಲಿ. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಸರ್ ಹೌದು, ಈಗ ಓಕೆ, ಅಲ್ಲಿಗೆ ಇದು ಮೊಲ ಇದು ಮೊಲಸಿಗೆ ತೆಗಿಯೋಕ್ಕೆ ಮಡ್ಡಿ ತೆಗಿಯೋಕ್ಕೆ ತೆಗಿತಾ ಇರ್ತೀರ ಕಾಮನ್ ಆಗಿ, ಇದು ಪೂರಾ ಬೆಲ್ಲ ಆಗತ್ತಕ್ಕೂ ತೆಗಿತಾ ಇರ್ಬೇಕು? ಇಲ್ಲ ಇಲ್ಲ ಇಲ್ಲ, ಅದು ಒಂದ 10-15 ನಿಮಿಷದಲ್ಲಿ ಮಡ್ಡಿ ಎಲ್ಲ ಬಂದ್ಬಿಡುತ್ತೆ, ಆಮೇಲೆ ಕ್ಲೋಸ್. ಆಮೇಲೆ ಉಳಿದ ಏನಾರ ಇದ್ರೆ ಸೈಡ್ಗೆ ಬತ್ತಾ ಇರ್ತದೆ, ಒಂಥರ ಎಪ್ ಕಟ್ಟಂಗೆ ಆಗ ತೆಗ್ದಾಕ್ರಾಯ್ತು. ತೆಗ್ದಾಕ್ರಾಯ್ತು ಅನ್ಕೊಂಡು ಇದು ಸುಣ್ಣ ಹಾಕೋದು ಅಂತಾರಲ್ಲ ಸರ್, ಸುಣ್ಣ ಅಂದ್ರೆ ಈಗ ಅದು ಕ್ಯಾಲ್ಸಿಯಮ್, ಕ್ಯಾಲ್ಸಿಯಂ ಅಂತಾರೆ, ಸುಣ್ಣ ಅಂತಾರೆ, ಅದು ರಸಸಾರ ಅಥವಾ ಪಿ ಎಚ್ ಮೇಂಟೈನ್ ಮಾಡ್ಲಿಕ್ಕೆ ಹಾಕ್ಲೇಬೇಕು. ಸುಣ್ಣ ಏನು ಕಬ್ಬಿನ ಪಿ ಎಚ್ ಎಷ್ಟಿರುತ್ತೆ? ಕಬ್ಬಿನಲ್ಲಿ ಕಡಿಮೆ ಇರ್ತದೆ, ಅದು ಮೇಂಟೈನ್ ಮಾಡಿಕ್ಕೆ ಸುಣ್ಣ ಹಾಕೋದು. ಮಣ್ಣಲ್ಲಿ ಏನೋ ಸುಣ್ಣದಂಶ ಕಡಿಮೆ ಇರೋಕೆ ಮೇಂಟೈನ್ ಮಾಡಿ ಸುಣ್ಣ ಹಾಕ್ಲೇಬೇಕು. ಯಾವುದೋ ಒಂದು ಭೂಮಿಲಿ ಹೆಚ್ಚಾಗಿ ಸುಣ್ಣದಂಶ ಇರೋದ್ರಲ್ಕೆ ಏನು ತಗರೋದಿಲ್ಲ, ಅಂಥವು ಕಡಿಮೆ ಕಡಿಮೆ ರೇರು. ಹೌದು, ಇದ್ರೆ ಪಿ ಎಚ್ ಮೇಂಟೈನ್ ಅಂದರೆ ಪಿ ಎಚ್ ಎಷ್ಟು, 7 ಇರಬೇಕು, ನ್ಯೂಟ್ರಲ್ ಮಾಡಬೇಕು, ಪಿ ಎಚ್ 7 ಇರಬೇಕು. 7 ಮೇಕ್ ಹೋಯ್ತು ಅಂದರೆ ಕಪ್ಪಾಯ್ತದೆ, ಆಮೇಲೆ ಬೆಲ್ಲನು ಬೇಗ ಕೆಡ್ತದೆ. ಈಗ ಅದು ಸಿಕ್ಕಾಪಟ್ಟೆ ಆಸಿಡಿಕ್ ಅಂದರೆ 5 ಕೆಳಗೆ ಬಂದರೆ ಆ ಕಡೆ ಆಗ ಬಂದಾಗ ಬೆಲ್ಲ ಗಟ್ಟಿ ಬರೀಕಿಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಒಂದಷ್ಟು ಕಲರು ವೈಟ್ ಬರ್ತದೆ. ಅಷ್ಟೇ, ಸುಣ್ಣನೇ ನಿರ್ಣಾಯಕ ಇಲ್ಲಿ, ಬೇರೆ ಯಾವುದು ಬೇಕೇ ಇಲ್ಲ. ಸುಣ್ಣ ಒಂದು ಹಾಕಿದ್ರೆ ಸಾಕು, ಸುಣ್ಣ ಒಂದು ಹಾಕೋದು ಸಾಕು. ಸುಣ್ಣ ಹ್ಯೂಮನ್ ಬಾಡಿಗೂ ಬೇಕು, ಸಸ್ಯಕ್ಕೂ ಬೇಕು, ಪ್ರಾಣಿಗಳಿಗೂ ಬೇಕು, ಮೂಳೆ ಗಟ್ಟಿ ಆಗಲಿಕ್ಕೆ ಕ್ಯಾಲ್ಸಿಯಂ ಬೇಕಾಗಿರಬೇಕು. ಹೌದು, ಹಂಗಾಗಿ ಕೆಲವರು ಅದನ್ನು ರಾಸಾಯನಿಕ ವಸ್ತು ಅಂತ ತಿಳ್ಕೊಂಡವ್ರೆ, ಅದು ರಾಸಾಯನಿಕ ಅಲ್ಲ, ಖನಿಜಾಂಶ. ಖನಿಜಾಂಶ ಅದು ಅದು ಅಷ್ಟೆಲ್ಲ ಹಾಕಿದ್ರೆ ನಿಮಗೆ ಬೇಕಾಗತ್ತೆ ಅಂತ. ಸರ್, ಕಾಮನ್ ಆಗಿದ್ರೆ ಫಸ್ಟ್ ಅದೇ ಕಬ್ಬಿನ ಹಾಲು ಪಿ ಎಚ್ ಜಾಸ್ತಿ ಇರತ್ತಾ? ಇಲ್ಲ ಇಲ್ಲ, ಇರಿಕಿಲ್ಲ. ಎಲ್ಲೋ ಒಂದು ಒಂದು 100-1,000 ಒಂದು ತೋಟ ಇರ್ತದೆ ಆ ಥರ, ಅವು ಹಾಲು ಕರೆದು ನಾವು ಪ್ರೋಸೆಸ್ ಮಾಡೋ ಗೊತ್ತಾಗೋಯ್ತದೆ, ಆಗ ಸುಣ್ಣ ಹಾಕ್ತೇನೆ ಬೇಕಾದ್ರೆ ತೆಗಿಬೋದು. ಈ ಸಾಧಾರಣ ನೀವು ಒಂದಿದಕ್ಕೆ ಅಂದರೆ ಎಷ್ಟಂದ್ರೆ 600 ಕಬ್ಬಿನ ಹಾಲು ಬರುತ್ತೆ ಅಂದರೆ ಅದಕ್ಕೆ ಎಷ್ಟು ಸುಣ್ಣ ಹಾಕ್ತೀರ ಕಮ್ಮನ್ ಸಾಧಾರಣವಾಗಿ ಇಲ್ಲಿ ನೋಡಿದ್ರೆ? 100 ml ಇಂದ 200 ml ಹಾಕ್ತೀವಿ ಅಷ್ಟೇ. ಅಷ್ಟೇ, ಅಮಾಮ ಹೆಚ್ಚಂದ್ರೆ 300 ml ತಗೋಬೋದು ಅಷ್ಟೇ. ಅದು ಲಿಕ್ವಿಡ್ ಸುಣ್ಣ, ನಾವೇನು ಸಾಲಿಡ್ ಹಾಕಿಕ್ಕಿಲ್ಲ, ನೀರು ಸುಣ್ಣ ಮಾಡ್ಕೊಂಡಿರ್ತೀವಿ, ಅದಷ್ಟು ಹಾಕ್ತೀವಿ. ಅದು ಹಾಕ್ತೀರಿ ಸರ್, ಪಿ ಎಚ್ ಎಷ್ಟು 7 ಆಗ್ಬೇಕು, ನ್ಯೂಟ್ರಲ್ ಆಗ್ಬೇಕು ಆಲ್ಮೋಸ್ಟ್ ಅಲ್ವಾ? ಅದು ಆಗ ಗೊತ್ತಾಗೋದು ಹೆಂಗೆ ನಿಮಗೆ? ನಮಗೆ ಪಾಕ ಅಡುಗೆ ಬಂದಾಗ ಗೊರೆಮಣೆ ಎತ್ತು ನೋಡ್ತೀವಿ, ಅದು ಕಟ್ಟಾಗಿ ಬಿದ್ದರೆ ನಾರ್ಮಲ್ ಆಗಿ ಅದೇ ಅಂತ, ದಾರದಂಗೆ ಅಂಟು ಬತ್ತು ಅಂದರೆ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಆಡ್ ಮಾಡ್ತೀವಿ. ಅಷ್ಟೇ, ಅದೆಲ್ಲ ನಮ್ಮ ಕಣ್ಣಲ್ಲೇ ಇಟ್ಕರೋದು, ಅದಕ್ಕೆಲ್ಲ ಮೀಟ್ರೆಲ್ಲ ಅದೇ, ನಾವು ಕಣ್ಣಲ್ಲಿ ನೋಡೇ ಹಾಕ್ತೀವಿ. ನಿಮಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೊಂಡು, ಈ ಸುಣ್ಣ ಜಾಸ್ತಿ ಆಗ್ಬಿಟ್ರೆ ಅಕಸ್ಮಾತು? ಜಾಸ್ತಿ ಅದೇನು ತೊಂದರೆ ಇಲ್ಲ, ಸ್ವಲ್ಪ ಕಪ್ಪಾಯ್ತದೆ ಬೆಲ್ಲ, ತಿಂದ್ರೆ ಸುಣ್ಣ ಕಂಟು ಬರ್ತದೆ, ಏನು ಆಯ್ಕಿಲ್ಲ. ಈಗ ಎಲ್ಲಡ್ಕೆ ಇವರೊಳಗೆ ಸುಣ್ಣ ತಿಂತಿದ್ರು, ಒಂಚೂರು ಸುಣ್ಣ ತಿಂದಿವಿ, ಹೆಚ್ಚಾಗಿ ನಮ್ಮ ಮೂಳೆ ಗಟ್ಟಿ ಆಯ್ತು ಅಂತ ತಿಳ್ಕೊಬೇಕಷ್ಟೇ. ಅಷ್ಟೇ. ಸೊ ನಾ ಅಂದರೆ ನಮಗೆ ಗೊತ್ತು, ನಿಮಗೆ ಗೊತ್ತು, ರೈತರಿಗೋಸ್ಕರ ಹೇಳ್ತಾ ಇರೋದು. ಸೊ ಸುಣ್ಣ ಹಾಕಿದ್ದು ಅದು ಸಾವಯವನೇ, ಸುಣ್ಣ ಹಾಕ್ತಾರೆ ಇವ್ರು, ಏ ಸುಳ್ಳು ಹೇಳ್ತಾರೆ, ಬರೀ ಏನೋ ಹಾಕ್ತಾರೆ ಅಂತಲ್ಲ, ಹಾಕೋದು ಸುಣ್ಣ ಅಷ್ಟೇ ನೀವು ಅಂತ. ಅಷ್ಟೇ, ಸುಣ್ಣ ಬಿಟ್ಟರೆ ಮತ್ತೇನು ಹಾಕಲ್ಲ ಸರ್? ಏನು ಹಾಕಲ್ಲ ನಾವು. ಅಲ್ಲಿ ಈಗ ನೀವು 8 ಕಬ್ಬು ಆಗ್ಬೋದು, 4 ಕಬ್ಬು ಆಗ್ಬೋದು, ಬೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಸುಣ್ಣ ಕೊಟ್ಕೊಂಡು ಅದು ಗಟ್ಟಿಗೆ ಬರೋದು, ಇಲ್ಲರೂ ಬರೋದೇ ಇಲ್ಲ. ಅದಷ್ಟೇ ಅಲ್ಲಿ ನಿರ್ಣಾಯಕ. ನಾವು ಬೇಕಾದ್ರೆ ಎಲ್ಲ ಬರಲಿ, ಟೋಟಲಿ ಮಂಡ್ಯ ಜಿಲ್ಲೆ ಜನ ಬರಲಿ, ಕರ್ನಾಟಕ ಜನ ಬರಲಿ, ಮುಂದ್ಗಡೆ ಎಲ್ಲ ಪ್ರೋಸೆಸ್ ಮಾಡಿ ತೋರಿಸ್ತೀವಿ. ನಮ್ಮ ಎದುರಿಗೆ ಮಾಡ್ತಾ ಇದ್ದೀವಿ, ಬರೀ ಸುಣ್ಣ ಒಂದು ಹಾಕಿದ್ರೆ. ಹಾಂ, ಅಷ್ಟೇ. ಸರ್, ಈಗ ನಾನು ಅದೇ ಕೇಳಬೇಕು ಅಂತಿದ್ದೆ, ಈ ನಿಮ್ಮದು ಮಡ್ಡಿ ತೆಗೆಯೋದು ಪೂರಾ ಕ್ಲೀನಾಗಿ ಹೋಗಲ್ಲ ಅಂತಂದರೆ ಅದು ಸ್ವಲ್ಪ ಕಪ್ಪು ಬಣ್ಣ ಬರುತ್ತಾ ಬೆಲ್ಲ? ಹಾಂ, ಕಪ್ಪು ಬರ್ತದೆ. ಅದು ಆ ಥರ ಆಗೋದು, ಈಗ ನಮ್ಮ ಬಿಳಿ ಕಬ್ಬು ಒಂದರಲ್ಲಿ ಮಾತ್ರ, ಇನ್ನು ಬೇರೆ 517 8005 ಬೇರೆ ಬೇರೆ ತಳಿಯವೆಲ್ಲ ಅವರಲ್ಲೆಲ್ಲ ಬಿಸ್ಕೆಟ್ ಕಲರ್ ಬಂದ್ಬಿಡ್ತದೆ, ಚೆನ್ನಾಗಿ ಬಿಸ್ಕೆಟ್ ಕಲರೇ ಬರ್ತದೆ. ಹಾಂ, ಈ ಬಿಳಿ ಕಬ್ಬು ಸ್ವಲ್ಪ ಮಡ್ಡಿ ಬರೀಕಿಲ್ಲ, ಹಂಗಾಗಿ ಅದಕ್ಕೆ ಕಬ್ಬನ್ನ ಮಿಕ್ಸ್ ಮಾಡಬೇಕು. ಕಬ್ಬು ಮಿಕ್ಸ್ ಮಾಡಿಕ್ಕೆ ಆಗಲಿಲ್ಲ, ಅದೇ ಅದೊಂದೇ ಕಬ್ಬು ಅದೇ ಅಂದಾಗ ಒಂದು ಸ್ವಲ್ಪ ಕಪ್ಪು ಬರ್ತದೆ, ಏನೂ ಇಲ್ಲ, ತಿನ್ಬೋದು, ತೊಂದರೆ ಇಲ್ಲ. ಸರ್, ನಾನು ಅಂದರೆ ಎಲ್ಲ ನೋಡಿದ್ದೆ ಹೆಂಗಪ್ಪ ಅಂತಂದರೆ, ಈ ಸಾವಯವ ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಸ್ವಲ್ಪ ಕಪ್ಪು ಕಲರ್ ಬರ್ತದೆ, ಆ ಕಪ್ಪು ಕಲರೇ ಬರ್ತದೆ ಅಥವಾ ನೀವು ಈ ಬಿಸ್ಕಿಟ್ ಕಲರ್ ಮಾಡಬಹುದಾ ಹೇಗೆ? ಅಲ್ಲ, ಬಿಸ್ಕೆಟ್ ಕಲರ್ ಮಾಡಬೇಕು ಅಂದರೆ ನೀಟಾಗಿ ಮಡ್ಡಿ ತೆಗೆದ್ರೆ ಬಿಸ್ಕೆಟ್ ಕಲರ್ ಬರ್ತದೆ.
ಅದು ಕಪ್ಪೆ ಬರಲಿ ಬಿಸ್ಕೆಟ್ ಕಲರೇ ಬರಲಿ ನಾವು ಸಿದ್ಧಾಂತದ ಮೇಲೆ ಬದುಕ್ತಾ ಇರೋರು. ಭೂಮಿ ತಾಯಿಗೂ ವಿಷ ಹಾಕೋದು ಬೇಡ, ಮನುಕುಲಕ್ಕೂ ವಿಷ ಕೊಡೋದು ಬೇಡ, ಯಾವುದೇ ಪ್ರಾಣಿ ಸಂಕುಲಕ್ಕೂ ವಿಷ ಕೊಡೋದು ಬೇಡ ಅಂತ ಆ ನಂಬಿಕೆ ಮೇಲೆ ನಾವು ಇಷ್ಟೊಂದೆಲ್ಲ ಮಾರ್ಕೆಟ್ಗೆ ಗೆದ್ದಿರೋದು. ನಾ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇದು ಜನರು ಹುಚ್ಚು ಸರ್, ಬರೇ ಬೆಲ್ಲದಂತಲ್ಲ, ಯಾವುದಾದ್ರೂ ಬಿಳಿದಿರೋ ಚಂದ ಅಂದ್ಕೊಂಡು ಏನಾದ್ರು ಹುಚ್ಚಿರು ಬಂದಿದೆ, ಅದಕ್ಕೆ ಕೇಳ್ತಾ ಇರೋದು. ಅದು ಅವ್ರು ತಿಳ್ಕೊಂಡ್ರೆ ನಾವೇನು ಮಾಡಿ ಕೈಕಿಲ್ಲ. ಸಾಮಾನ್ಯವಾಗಿ ಈಗ ನಾವು ಕೆಲವು ಮಣ್ಣಿನ ಮೇಲೆ ಕಲರ್ ಅದೇ ಬರ್ತದೆ. ನಾವು ಏನೇ ಬರಲಿ ಈಗ ಆಲ್ರೆಡಿ ನಮ್ಮ ಕಸ್ಟಮರ್ ಇರೋದು ನಮಗೆ ನಮ್ಮ ನಂಬಿಕೆ ಮೇಲೆ, ಇವರು ಸಿದ್ಧಾಂತ ಕಟ್ಕೊಂಡು ಬದುಕ್ತಾವ್ರೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಹತ್ರ ಕಸ್ಟಮರ್ ಇರೋದು. ಅದು ಬಿಟ್ಟು ಇನ್ನೇನು ಎಲ್ಲ ಆಟನೂ ಆಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ ಅಂದರೆ ನಮ್ಮ ಹತ್ರ ಜನ ಇರಿಕಿಲ್ಲ. ಮೋಸ ಒಂದು ನಾಲ್ಕು ದಿವಸ ಮಾಡ್ಬೋದು, ಪೂರ್ತಿ ಜೀವನ ಪೂರ ಮೋಸ ಮಾಡಿ ಕಾಯ್ಕಿಲ್ಲ, ಬಂದೇ ಬರ್ತದೆ. ಸರ್, ನಾವು ಸದ್ಯಕ್ಕೆ ಇಲ್ಲಿ ತನಕ ಈ ನಿಮ್ಮದು ನೀವು ಕಬ್ಬು ಎಲ್ಲಿಂಗ್ ಹೆಂಗೆ ತರ್ತೀರಾ, ತಂದಾದ್ಮೇಲೆ ಏನು ಮಾಡ್ತೀರಾ, ಬೆಲ್ಲ ಬಿಸಿ ಮಾಡೋ ತನಕ ಮಾಡಿದ್ವಿ, ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಆ ಬೆಲ್ಲ ಬಿಸಿ ಹೆಂಗೆ ಗೊತ್ತಾಗುತ್ತೆ, ಎಷ್ಟಾಯಿತು ಅಂತ ಹೆಂಗೆ ಗೊತ್ತಾಗುತ್ತೆ, ಅದಾದಮೇಲೆ ಏನು ಮಾಡ್ತೀರಾ, ನಿಮ್ಮ ಮಾರ್ಕೆಟಿಂಗ್ ಹೆಂಗೆ, ಇದ್ರದ್ದು ಎಕನಾಮಿಕ್ಸ್ ಹೆಂಗೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡುವ ಸರ್. ಇಷ್ಟೋ ತನಕ ನಾವು ದೇವೇಗೌಡರನ್ನ ಮಾತಾಡಿಸ್ತಾ ಇದ್ವಿಯಾಗಿತ್ತು. ಇಲ್ಲಿ ಇವರು ಏನಪ್ಪ ಅಂತಂದರೆ, ಇವರು ಬೆಲ್ಲನ ಹೇಗೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಇವರ ಕೃಷಿಯ ಹಿನ್ನೆಲೆ ಹೇಳೋದ್ರ ಜೊತೆಗೆ ಸಾವಯವ ಕೃಷಿಗೆ ಸಾವಯವ ಆಹಾರವನ್ನು ರೈತರು ಯಾಕೆ ತಿನ್ನಬೇಕು, ಸಾವಯವ ಆಹಾರದ ಮಹತ್ವ ಏನಿದೆ, ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಯಾವ ರೀತಿ ಈ ರಾಸಾಯನಿಕ ಬಳಕೆಯಿಂದ ರಾಸಾಯನಿಕ ಪದಾರ್ಥಗಳಿಂದ ಆಹಾರದಲ್ಲಿ ಇರೋದರಿಂದ ಭೂಮಿಗೆ ಯಾವ ರೀತಿ ಹಾನಿ ಆಗ್ತಾಯಿದೆ, ರೈತರಿಗೆ ಯಾವ ರೀತಿ ಹಾನಿ ಆಗ್ತಾಯಿದೆ, ಅದೇ ರೀತಿ ತಿನ್ನೋವಂಥ ಎಲ್ಲರಿಗೂ ಏನೆಲ್ಲ ಹಾನಿ ಆಗ್ತಾಯಿದೆ ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಇವತ್ತಿನ ಕಂದನ ನಾವು ಇಲ್ಲಿಗೆ ಮುಗಿಸೋಣ. ಸದ್ಯಕ್ಕೆ ನಾವು ಈ ಬೆಲ್ಲ ಮಾಡೋ ಪ್ರೊಸೆಸ್ಸಲ್ಲಿ ಬೆಲ್ಲಕ್ಕೆ ಸುಣ್ಣ ಹಾಕಿ ಬೆಲ್ಲ ಗಟ್ಟಿ ಮಾಡಿದ್ದೀವಿ ಅಷ್ಟೇ, ಇನ್ನು ಮುಂದೆ ಏನೇನು ಮಾಡಬೇಕು, ಅದೇ ರೀತಿ ಈ ಸಾವಯವದ ಬಗ್ಗೆನೂ ಇನ್ನಷ್ಟು ಹಲವಾರು ಮಾಹಿತಿಗಳನ್ನು ನಾಳಿನ ಕಂತಿನಲ್ಲಿ ಪಡ್ಕೊಳ್ಳೋಣ. ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.